ಈಗಾಗಲೇ ಭಾಳಷ್ಟು ಚರ್ಚೆ ಆಗಿದೆ, ಮಂತ್ರಿಗಳ ಹೇಳಿಕೆ ಬಗ್ಗೆ ಕೂಡ ಚರ್ಚೆ ಆಗಿದೆ. ಪ್ರತಿಪಕ್ಷದ ನಾಯಕರು ಅರ್ಜೆಂಟ್ಮೆಂಟ್ ಮೋಷನ್ ಮೂವ್ ಮಾಡಿ ಯಾಕೆ ತಗೋಬೇಕು ಅಂತ ವಾದವನ್ನು ಮಂಡನೆ ಮಾಡಿದ್ರು. ಅದು ಹೆಂಗೆ ಅರ್ಜೆಂಟ್ಮೆಂಟ್ ಮೋಷನ್ ಬರಲ್ಲ ಅಂತ ಈಗಾಗಲೇ ಕಾನೂನು ಸಚಿವರು ಕೂಡ ಹೇಳಿದ್ದಾರೆ, ತಮ್ಮ ತೀರ್ಪಿಗಾಗಿ ಕಾಯ್ತಾ ಇದ್ದರು. ಈ ಮಧ್ಯೆ ಈ ರಾಷ್ಟ್ರಧ್ವಜವನ್ನು ಯಾವ ರೀತಿ ಹೆಂಗೆ ಬಳಸಬೇಕು ಅಂತ ಫ್ಲ್ಯಾಗ್ ಕೋಡ್ ಇದೆ. ಇವರು ಇವತ್ತು ಪ್ರದರ್ಶನ ಮಾಡ್ತಿರುವಂಥದ್ದು ರಾಷ್ಟ್ರಧ್ವಜದ ಫ್ಲ್ಯಾಗ್ ಕೋಡಿನ ವಿರುದ್ಧವಾಗಿ. ಈ ಫ್ಲ್ಯಾಗ್ ಕೋಡ್ನ ವೈಲೇಷನ್ ಆಗಿದೆ, ಫ್ಲ್ಯಾಗ್ ಕೋಡ್ ವೈಲೇಷನ್ ಆಗಿದೆ, ಫ್ಲ್ಯಾಗ್ ಕೋಡ್ ವೈಲೇಷನ್ ಆಗಿದೆ. ಈ ತರ ಬಟ್ ಈ ರೀತಿ ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ರಾಷ್ಟ್ರ ಧ್ವಜ ಬಗ್ಗೆ ಗೌರವ ಇದ್ರೆ ಕಿಂಚಿತ್ತು ಗೌರವ ಇದ್ರೆ ಈ ತರ ಮಾಡ್ತಾ ಇರ್ಲಿಲ್ಲ. ಇವರು ರಾಷ್ಟ್ರ ಧ್ವಜವನ್ನ ರಾಜಕಾರಣಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ, ರಾಷ್ಟ್ರ ಧ್ವಜವನ್ನ ರಾಜಕಾರಣಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆದ್ರಿಂದ ತಮ್ಮ ತಮ್ಮ ಪೀಳಿದಿಂದ ಸ್ಪಷ್ಟವಾದಂತಹ ಆದೇಶ ಬರಲಿ. ಕಾಂಗ್ರೆಸ್ನ ಸದಸ್ಯರು ನೀವು ಈ ಬಳಸ್ತಾ ಇರೋ ರೀತಿ, ಬಳಸ್ತಾ ಇರೋ ಉದ್ದೇಶ ಇದು ರಾಷ್ಟ್ರ ಧ್ವಜಕ್ಕೆ ಗೌರವ ತರೋದಲ್ಲ, ರಾಷ್ಟ್ರ ಧ್ವಜಕ್ಕೆ ಗೌರವ ತರುವಂತದ್ದಲ್ಲ. ನೀವು ಈ ರೀತಿ ರಾಷ್ಟ್ರ ಧ್ವಜವನ್ನ ಬಳಸ್ಕೊಳ್ಬಾರ್ದು. ರಾಷ್ಟ್ರ ಧ್ವಜವನ್ನ ನಿಮ್ಮ ಧರಣಿಗಾಗಿ, ನಿಮ್ಮ ಪ್ರತಿಭಟನೆಗಾಗಿ ರಾಷ್ಟ್ರ ಧ್ವಜವನ್ನು ಬಳಸ್ಕೊಳ್ಳೋದು ಅದು ಸರಿಯಾದ ಕ್ರಮ ಅಲ್ಲ. ಫ್ಲ್ಯಾಗ್ ಕೋಡ್ ಪ್ರಕಾರವೂ ಸಹ ಇದು ಸರಿಯಾದ ಕ್ರಮ ಅಲ್ಲ. ಇದು ತಪ್ಪು, ಇದು ನೀವು ಹೀಗೆ ಮಾಡಬಾರದು. ಇದು ಕಾಂಗ್ರೆಸ್ಗೆ, ಕಾಂಗ್ರೆಸ್ನವರಿಗೆ ಇಷ್ಟು, ನಿಮಗೆ ನಿಮ್ಮ ರಾಜಕೀಯ ಪಕ್ಷಕ್ಕೆ ಇಷ್ಟು ವರ್ಷದ ಹಿನ್ನೆಲೆ ಇದೆ, ಇತಿಹಾಸ ಇದೆ. ರಾಷ್ಟ್ರ ಧ್ವಜವನ್ನ ನೀವು ಹೀಗೆ ನೋಡ್ಕೊಳ್ಳೋ, ಹೀಗೆ ಅಗೌರವಿಸೋ ರೀತಿಯಲ್ಲಿ ನೀವು ಅದನ್ನು ಬಳಕೆ ಮಾಡಬಾರ್ದು. ನೀವು ಅದನ್ನು ಹೀಗೆ ಬಳಕೆ ಮಾಡಬಾರ್ದು ರಾಷ್ಟ್ರ ಧ್ವಜವನ್ನ. ರಾಷ್ಟ್ರಧ್ವಜವನ್ನ ನೀವು ಈ ರೀತಿಯ ಉದ್ದೇಶಕ್ಕೆ, ನಿಮ್ಮ ಧರಣಿಗೆ, ನಿಮ್ಮ ಪ್ರತಿಭಟನೆಗೆ, ನಿಮ್ಮ ಧರಣಿಗೆ ರಾಷ್ಟ್ರಧ್ವಜದ ಬಳಕೆ ಮಾಡಬಾರ್ದು. ನೀವು ಮಾಡಬಾರ್ದು. ನೀವು ಅದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ, ಹೀಗಿಡ್ಕೊಂಡು ಹೀಗೀಗ ಮಾಡೋದು, ಹಾಗಾಗಿ ಮಾಡೋದು, ಏನಿದು? ಇದೇನು ನಿಮ್ಮ ಪಕ್ಷಧ್ವಜನ ಇದು? ಹೀಗಿಡ್ಕೊಂಡು ಹಾರಾಡಿಸೋದಕ್ಕೆ ನಿಮ್ಮ ಧರಣಿಯಲ್ಲಿ ಇದೇನು ಪಕ್ಷಧ್ವಜನ? ಇದು ರಾಷ್ಟ್ರಧ್ವಜ. ರಾಷ್ಟ್ರಧ್ವಜಕ್ಕೆ ಈ ರೀತಿ ಅವಮಾನ ಮಾಡೋದು, ಇದಕ್ಕಿಂತ ದೊಡ್ಡ ದೇಶದ್ರೋಹದ ಚಟುವಟಿಕೆ ಇನ್ನೊಂದಿಲ್ಲ. ಈ ರೀತಿ ಮಾಡಬಾರದು ಸಿದ್ದರಾಮಯ್ಯನವರು. ರಾಷ್ಟ್ರಧ್ವಜ ನೀವು ಹೇಳಿ, ರಾಷ್ಟ್ರಧ್ವಜ ಹೀಗ ಬಳಕೆ ಮಾಡೋದು, ಬಳಕೆ ಮಾಡೋದು ಹೀಗ ರಾಷ್ಟ್ರಧ್ವಜವನ್ನು, ಅದು ಗೌರವ ತೋರಿಸೋದು ಹೀಗ ನಿಮ್ಮ, ಅದೆಲ್ಲದೂ ಸರಿ ರೀ, ಬಟ್ ನಿಮ್ಮ ಧರಣಿಗೆ, ನಿಮ್ಮ ಪ್ರತಿಭಟನೆಗೆ ಇದನ್ನು ಬಳಸ್ಕೊಳ್ಳೋದು ಸರಿಯಲ್ಲ. ಇದು ಸರಿಯಲ್ಲ, ಇದು ನಿಮ್ ಸರಿಯಲ್ಲ. ಇದು ನೀವು ಬಳಸ್ಕೊಳ್ಳೋದು ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ, ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂದ್ರೆ ರಾಷ್ಟ್ರಧ್ವಜ ಹಾರಿಸೋ ವಿರುದ್ಧ ಮುಂದೆ ಹಾರಿಸಿ ಹಾರಿಸ್ಕೊಂಡ್ರೆ ಒಗ್ಗದನ್ನ ಮಾಡಿದಂತ ಇವರಿಂದ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹೋರಾಟದಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕಂತ ಹೋರಾಟದಲ್ಲಿ ಗೋಲಿ ಬಾರ್ ಮಾಡಿ, ಹುಬ್ಬಳ್ಳಿಯಲ್ಲಿ ಗೋಲಿ ಬಾರ್ ಮಾಡಿ ಆರು ಜನರನ್ನ ಕೊಗ್ಗಲೆ ಮಾಡಿದ್ರು. ಈ ಇವರು ಇವರಿಂದ ನಾ ಪಾಠ ಕಲಿಬೇಕಾ? ಮೂರು ವರ್ಷ ರಾಷ್ಟ್ರಧ್ವಜ ಹಾರಿಸಕ್ಕಾಗಲಿಲ್ಲ. ಇವ್ರ ಸರ್ಕಾರ ಹೋದ್ಮೇಲೆ, ಇವ್ರ ಸರ್ಕಾರ ಹೋದ್ಮೇಲೆ ರಾಷ್ಟ್ರಧ್ವಜ ಹಾರಿಸಿದ್ವಿ ಅಲ್ಲಿ. ಆದ್ರಿಂದ ಇವರು ಎಂದೂ ಕೂಡ ರಾಷ್ಟ್ರಕ್ಕಾಗ್ಲಿ ರಾಷ್ಟ್ರಧ್ವಜಕ್ಕಾಗ್ಲಿ ಎಂದೂ ಕೂಡ ಇವ್ರ ಬೆಂಬಲವನ್ನು ಕೊಟ್ಟವರಲ್ಲ. ಹೋಗಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹೋರಾಟದಲ್ಲಿ ಗೋಲಿ ಬಾರ್ ಮಾಡಿ ಆರು ಜನರ ಕೊಗ್ಗಲೆ ಮಾಡಿ ರಾಷ್ಟ್ರಧ್ವಜ ಸಲ ಹೋರಾಟ ಮಾಡಿದವ್ರನ್ನ ಕೊಗ್ಗಲೆ ಮಾಡಿದಂಥವ್ರಿಂದ ಪಾಠ ಕಲಿಬೇಕಾಗಿಲ್ಲ. ನಾವು ಈ ತರ ಕಾಶ್ಮೀರದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಕಣ್ಣು ಮುಂದೆ ನಡೆದಿದೆ, ಗೋಲಿ ಬಾರ್ ನನ್ನ ಕಣ್ಣು ಮುಂದೆ ನಡೆದಿದೆ. ಆರು ಜನರ ಕೊಗ್ಗಲೆ ಮಾಡಿದ್ದಾರೆ ಇವರು, ಅಮಾಯಕರನ್ನ ಕೊಗ್ಗಲೆ ಮಾಡಿದ್ದಾರೆ. ಈಗ ನಾನು ಮತ್ತೊಮ್ಮೆ ಸದನದ ಎಲ್ಲ ಸದಸ್ಯರಲ್ಲಿ, ಕಾಂಗ್ರೆಸ್ ಸದಸ್ಯರಲ್ಲಿ ನಾನು ಮತ್ತೊಮ್ಮೆ ಗಂಭೀರವಾಗಿ ಹೇಳ್ತೀನಿ, ನೀವು ರಾಷ್ಟ್ರಧ್ವಜವನ್ನು ಈ ರೀತಿ ಪ್ರತಿಭಟನೆಗೆ ಬಳಸೋದು ಯಾವ ಕಾರಣಕ್ಕೂ ಸರಿಯಲ್ಲ.
ನಿಮ್ಮ ಧರಣಿಗೆ ರಾಷ್ಟ್ರಧ್ವಜವನ್ನು ಬಳಸ್ಕೊಳ್ಳಬಾರದು. ರಾಷ್ಟ್ರಧ್ವಜಕ್ಕೆ ಅದರದೇ ಆದ ಗೌರವ ಇದೆ, ಆ ಗೌರವವನ್ನು ಎತ್ತಿಡಲಿಕ್ಕೆ ನಾವೆಲ್ಲ ಜವಾಬ್ದಾರರು. ನಿಮ್ಮ ಈ ರೀತಿ ನಿಮ್ಮ ನಿಮ್ಮ ಸ್ವಾರ್ಥದ ಯಾವುದೋ ಧರಣಿಗೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗಬಾರದು. ರಾಷ್ಟ್ರಧ್ವಜಕ್ಕೆ ಅದರದೇ ಆದ ಗೌರವ ಇದೆ. ನಾನು ಇದರ ಜೊತೆಯಲ್ಲಿ ನೀವೇನು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನು ನೀವು ಸಲ್ಲಿಸಿದಿರೋ, ನಾನು ನಿಮ್ಮ ಮಾತನ್ನು ಸಿದ್ದರಾಮಯ್ಯನವರು ನೀವೇನು ಪ್ರಿಲಿಮಿನರಿ ಸಬ್ಮಿಷನ್ ಅನ್ನು ನಾನು ಕೇಳಿದ್ದೇನೋ, ಸರ್ಕಾರ ಪ್ರಿಲಿಮಿನರಿ ಸಬ್ಮಿಷನ್ಗೆ ಬರೋದಿಲ್ಲ ಅಂತ ಹೇಳಿದೆಯೋ, ಈ ವಿಷಯದಲ್ಲಿ ನಾನು ಈಗ ಇದು ನೀವು ಕೊಟ್ಟಿರುವಂಥ ನಿಲುವಳಿ ಸೂಚನೆಗೆ ಅರ್ಹವಾಗಿಲ್ಲ ಅಂತ ಅದನ್ನು ತಿರಸ್ಕಾರ ಮಾಡ್ತಿದ್ದೇನೆ. ಹಾಗಾಗಿ ನಾನು ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡಿದ್ದೇನೆ. ಈಗ ನಾನು ಕುಮಾರಸ್ವಾಮಿ ಅವರು JDS ನಾಯಕರಂತ ಕುಮಾರಸ್ವಾಮಿ ಅವರು ಮಂಡಿಸಿರುವಂತಹ ನಿಲುವಳಿ ಸೂಚನೆ ಏನಿದೆ, ತಾವು ನಿಲುವಳಿ ಸೂಚನೆಯನ್ನ ನೀವು ಮಂಡಿಸಿದಿರಿ, ನಾನು ಅದಕ್ಕೂ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶ ಕೊಡ್ತಿದ್ದೇನೆ. ನೀವು ಯಾರು ಅಂತ ಪ್ರಾರಂಭ ಮಾಡಿ.